ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಹೊಸ ಥರ ಇಡ್ಲಿನ ಮಾಡಿದ್ದೆ ಇದ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಮಾಡ್ತೀನಲ್ಲ ಇಡ್ಲಿ ಸಾಂಬಾರ್ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಾಬುಲ್ ಕಡಲೆ ಸೀಮೆ ಬದ್ನೆಕಾಯನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಪಲ್ಯ ಮಾಡಿದ್ದೆ ಈ ಪಲ್ಯನ ಇವತ್ತು ಸ್ವಲ್ಪ ಬೇರೆ ಥರ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಹಣ್ಣಿನ ಸೀಸನ್ ಅಂದಮೇಲೆ ಈ ಡೆಸರ್ಟ್ನಂತೂ ಯಾವತ್ತು ಮಿಸ್ ಮಾಡೋಕ್ಕೆ ಹೋಗಬೇಡಿ ಆ ಥರ ಒಂದು ಹೊಸ ಡೆಸರ್ಟ್ನ ನಾನಿವತ್ತು ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇದು ಕೂಡ ಅದರಲ್ಲೂ ಇವಾಗ ಬೇಸಿಗೆ ಅಲ್ವಾ ತುಂಬಾ ತಂಪಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಾನಿವತ್ತು ಒಂದು ವಿಷಯನ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಲೈಫಲ್ಲಿ ಇದು ಒಂದು ಚೇಂಜಸ್ ಅಂತಲೇ ಹೇಳ್ಬೋದು ಹಾಗಾಗಿ ಪೂರ್ತಿ ವ್ಲಾಗ್ನ ಮಿಸ್ ಮಾಡ್ತಾನೆ ನೋಡಿ ಆಯಿತಾ ಮೊದಲು ಇವಾಗ ತಿಂಡಿಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇಡ್ಲಿಗೆ ಸಾಂಬಾರು ಇದ್ದೀನಿ ಅಂತ ಹೇಳದ್ನಲ್ಲ ಇದಕ್ಕೆ ಆ ಸಣ್ಣ ಈರುಳ್ಳಿ ಬೇಕಾಗುತ್ತೆ ಪುಟ್ ಪುಟ್ಟದು ಈರುಳ್ಳಿ ಬರುತ್ತಲ್ಲ ಅದು ಬೇಕಾಗುತ್ತೆ ಅದಕ್ಕೆ ನಾನು ರಾತ್ರಿನೇ ಅದನ್ನು ನೀರಲ್ಲೆಲ್ಲ ನೆನೆಸಿಟ್ಬಿಟ್ಟಿದ್ದೆ ಸಿಪ್ಪೆ ತೆಗೀಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಆ ಸಿಪ್ಪೆಯೆಲ್ಲನೂ ತೆಕ್ಕೊಳ್ತಾ ಇದ್ದೀನಿ ನಾವು ಸಣ್ಣ ಈರುಳ್ಳಿ ಬಳಸಿದ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಆದರೆ ಇದನ್ನು ಸ್ವಲ್ಪ ಬಿಡಿಸೋದೇ ಕಷ್ಟ ಅಂತ ಅನಿಸುತ್ತೆ ಮೊದಲು ಇಡ್ಲಿ ಸಾಂಬಾರಿಗೆ ನಾನು ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣ ಈರುಳ್ಳಿ ಆಗಿರೋದ್ರಿಂದ ನಾವು ಒಂದು ಏಳರಿಂದ ಎಂಟು ಈರುಳ್ಳಿ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಅರಿಶಿನದ ಪುಡಿ ನೀರನ್ನ ಹಾಕೊಂಡ್ಬಿಟ್ಟು आद, ು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ನಾವು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಬೇಳೆ ಬೇಗನೆ ಬಿಡುತ್ತೆ ಅದು ಬೇಯ್ಕೊಳ್ಳೋವಷ್ಟರಲ್ಲಿ ಈ ಕಡೆ ಪಲ್ಯಾಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ಸೀಮೆ ಬದನೆಕಾಯಿ ಈರುಳ್ಳಿ ಎಲ್ಲನೂ ಹೆಚ್ಚಿ ಬಿಟ್ಟಿದ್ದೀನಿ ಇವಾಗ ಒಂದು ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಂ ಗಾತ್ರದ ಸ್ಪೂನ್ ಬರುತ್ತಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೆಣಸಿನ್ಕಾಯಿ ಎಲ್ಲ ಒಂದು ಅರ್ಧ ಫ್ರೈ ಆಗಿದೆ ಅಂತ ಅನ್ನುವಾಗ ಆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಇಳುಕ್ಳನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆ ಗ್ಯಾಸ್ನ ಆನ್ ಮಾಡಿ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಲ್ಲ ಯಾಕಂದ್ರೆ ಅದು ಕಡಾಯಿ ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಬಿಸಿಲಿ ತೆಂಗಿನಕಾಯಿನ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಅರ್ಶನದ ಪುಡಿನ ನಾನು ಸೇರಿಸೋದನ್ನ ಮರ್ತು ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಅರ್ಶನದ ಪುಡಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡ್ಬಿಟ್ಟು ನೀರು ಹಾಕ್ತೇನೆ ನಾವು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ನೀರು ಹಾಕೋಕೆ ಹೋಗ್ಬಾರ್ದು ಒಂದೆರಡು ರೌಂಡು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ರೆ ತುಂಬಾನೇ ತರ ತರ ಆಗಿ ಇದು ರೆಡಿಯಾಗಿ ಹೋಗ್ಬಿಡತ್ತೆ ಇವಾಗ ನೀವು ನೋಡ್ತಿರ್ಬೋದು ಇದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಪಲ್ಯಕ್ಕೆ ಇದೇ ಮೇನ್ ಮಸಾಲಾ ಅಂತ ಹೇಳ್ಬೋದು ಇನ್ನು ಇವಾಗೊಂದು ಕಡೆಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಮೆ ಬದನೆಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸೀಮೆ ಬದನೆಕಾಯಿನ ನಾನು ಒಂದು ಮೀಡಿಯಮ್ ಗಾತ್ರದನ್ನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಕೂಡ ನಡೆಯುತ್ತೆ ತರಕಾರಿ ಜಾಸ್ತಿ ತಿಂದಷ್ಟು ನಮಗೆ ತುಂಬಾ ಒಳ್ಳೆಯದು ಇದು ಆದರೆ ಎಳೆದನ್ನ ತೊಗೊಳ್ಬೇಕು ಆ ಬಲ್ತಿರೋದು ತೊಗೊಂಡ್ಬಿಟ್ರೆ ಇದು ಬೇಗ ಬೇಯಲ್ಲ ಎಳೆದು ತೊಗೊಂಡ್ರೆ ಬೇಗನೆ ಬೆಂದೋಗಿಬಿಡತ್ತೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದರಲ್ಲಿ ನೀರು ಇರುತ್ತಲ್ಲ ಅದೇ ನೀರಲ್ಲಿ ಇದು ಬೆಂದ್ಕೊಂಡು ಬಿಡುತ್ತೆ ಸ್ವಲ್ಪ ಉಪ್ಪು ಅರಿಶಿನದ ಪುಡಿ ಹಾಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಹುರ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ತೀನಿ ನಾಲ್ಕರಿಂದ ಐದು ನಿಮಿಷಕ್ಕೆ ಇದು ಬೆಂದೋಗಿಬಿಡುತ್ತೆ ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇದು ಬೆಂದ ಮೇಲೆ ನಾನು ಇದಕ್ಕೆ ಕಾಬುಲ್ ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ ಕಾಬುಲ್ ಕಡಲೆನೂ ಕೂಡ ನಾನು ಒಂದು ಒಂದೆರಡು ಮೂರು ವಿಜನ್ನ ತೆಗೆಸಿ ಇಟ್ಕೊಂಡಿದ್ದೆ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಬುಲ್ ಕಡಲೆ ಸೇರಿಸಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಮೆಣ್ಸಿನ್ಕಾಯಿ ಹಾಗೆ ಧನ್ಯ ಪುಡಿ ಎಲ್ಲ ಹಾಕಿ ನಾವು ಪೌಡರ್ ಮಾಡಿಟ್ಕೊಂಡಿದ್ದು ನೋಡಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸಿದ್ಮೇಲೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಹಾಗೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಾವು ನೀರನ್ನ ಬೇಕಾದರೆ ಸೇರಿಸ್ಕೊಳ್ಬೋದು ಇಲ್ಲ ಹಂಗೆ ನಮಗೆ ಡ್ರೈ ಥರ ಮಾಡ್ಕೊಳೋಕೆ ಇಷ್ಟ ಆಗುತ್ತೆ ಅಂದರೆ ಹಂಗೆ ಕೂಡ ಮಾಡ್ಕೊಳ್ಬೋದು ನೀರನ್ನ ಸೇರಿಸ್ಕೊಂಡ್ರೆ ಎಲ್ಲ ಕಾಳಿಗೆ ಹಾಗೆ ತರಕಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಹಾಗೆ ಹುರ್ಕೊಳ್ತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಕೊನೆಯಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನ ಇಟ್ಕೊಂಡು ಬಿಟ್ಟರೆ ಈ ಪಲ್ಯ ರೆಡಿನೇ ಆಗೋಗ್ಬಿಡುತ್ತೆ ಇದು ದೋಸೆಗೆ ಚಪಾತಿಗೆ ಹಾಗೆ ಹನ್ನಕ್ಕೆ ಸೈಡ್ ಡಿಶ್ ಆಗು ಕೂಡ ತುಂಬಾ ರುಚಿಯಾಗಿರುತ್ತೆ ನಾನಿವತ್ತು ಇಡ್ಲಿ ಮಾಡ್ಕೊಂಡಿದ್ನಲ್ಲ ನಾನು ಯಾವಾಗಲೂ ಆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹಾಗಾಗಿ ಮೊಟ್ಟೆ ಬದಲು ಇವತ್ತು ಕಾಬಲ್ ಕಡಲೆನ ಹಾಕ್ಬಿಟ್ಟು ಈ ಪಲ್ಯನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಒಂದು ತರಕಾರಿ ಪಲ್ಯವಂತೂ ನಾನು ಯಾವಾಗಲೂ ಮಾಡ್ಕೊಂಡೆ ಮಾಡ್ಕೊಳ್ತೀನಲ್ವ ಹಾಗಾಗಿ ತರಕಾರಿ ಮತ್ತು ಕಾಬಲ್ ಕಡಲೆ ಎರಡೂ ಸೇರಿಸ್ಬಿಟ್ಟು ಇವತ್ತು ಪಲ್ಯ ಮಾಡಿದ್ದೆ ಅಷ್ಟೇ ಆ ಪಲ್ಯ ರೆಡಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಗಿಸ್ಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಕಂಪ್ಲೀಟಾಗಿ ಕೂಗಿ ತಣ್ಣಗಾಗಿತ್ತು ಇವಾಗ ನೀವು ನೋಡ್ತಿರ್ಬೋದು ಬೇಳೆ ಕೂಡ ಬೆಂದ್ಕೊಂಡಿದೆ ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಆ ರುಬ್ಕೊಳ್ತೀನಿ ಬೇಳೆ ಕೂಗಿಸಿದ ನೀರಿತ್ತಲ್ಲ ಅದನ್ನೇ ಸೇರಿಸ್ಕೊಂಡು ಇದ್ದೀನಿ ಒಂದೇ ಒಂದು ರೌಂಡ್ ರುಬ್ಬಿದ್ರೆ ಸಾಕು ಬೇಳೆ ಬೇಗನೆ ನುಣ್ಣಗಾಗೋ ಬಿಡುತ್ತೆ ಈಗ ನೀವು ನೋಡ್ತಿರ್ಬೋದು ಬೆಳೆನೂ ಕೂಡ ರುಬ್ಕೊಂಡಿದ್ದಾಯಿತು ಇವಾಗ ನಾನು ಒಂದು ಚಿಕ್ಕದಾದ ಕಡಾಯಿಗೆ ಸಾಸಿವೆ ಹಾಗೆ ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಒಂದೊಂದು ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾವು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ನಾವು ಒಂದು ಕುಟಾಣಿಲಿ ಇದನ್ನು ಕುಟ್ಕೊಳ್ಬೇಕಾಗತ್ತೆ ಇದನ್ನು ಕುಟ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಜಜ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಇದನ್ನೊಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ನಾನು ಒಂದು ಮಡಕೆನ ಇಟ್ಕೊಳ್ತಾ ಇದ್ದೀನಿ ನನಗೆ ಇಡ್ಲಿ ಸಾಂಬಾರು ಇರ್ಬೋದು ಈ ಮೊಟ್ಟೆ ಸಾಂಬಾರು ಹಾಲು ಬಜ್ಜಿ ಇದನ್ನೆಲ್ಲ ಮಡಕೆಯಲ್ಲಿ ಮಾಡ್ಕೊಳ್ಳೋಕ್ಕೆ ತುಂಬ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಅದೇ ಮಡಿಕೆಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ನಾವು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಮೈ ಜೀರಿಗೆ ಮತ್ತು ಸಾಸಿವೆ ಪುಡಿ ಅದನ್ನು ಕೂಡ ಸೇರಿಸ್ಕೊಂಡು ಇದ್ದೀನಿ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಕುಂಬಳಕಾಯನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹುರ್ಕೊಳ್ಬೇಕು ಈ ಕುಂಬಳಕಾಯಿ ಎಲ್ಲ ಸ್ವಲ್ಪ ನುಣ್ಣಗಾಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನೋಡ್ತಿರ್ಬೋದು ಕುಂಬಳಕಾಯಿ ಸ್ವಲ್ಪ ಸಾಫ್ಟಾಗಿದೆ ನಾವು ಸಾಂಬಾರು ನೀರನ್ನೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ಬೆಂದ್ಕೊಂಡು ಬಿಡುತ್ತೆ ಒಂದು ಐದು ನಿಮಿಷ ಸಾಕು ಕುಂಬಳಕಾಯಿ ಥರ ಹುರ್ಕೊಂಡಾಗ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಣಸಿನ್ಕಾಯಿ ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ ನಾನು ಒಂದು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ಖಾರ ಜಾಸ್ತಿ ಇದ್ರೆ ನೀವು ಸ್ವಲ್ಪ ಕಡಿಮೆನ ನೋಡಿ ಸೇರಿಸ್ಕೊಳ್ಬೋದು ಹಾಗೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ಕುದಿ ಬಂದಿದ್ದಾದ್ಮೇಲೆ ಇದಕ್ಕೆ ಒಂದು ಕಾಲ್ ಭಾಗ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದೀನಿ ನಾ ಇವಾಗ ರುಚಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಕಡೆ ಕರೆಕ್ಟ್ ಅಂತ ನೋಡ್ಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಈ ಥರ ಇವಾಗ ಸೇರಿಸ್ಕೊಳ್ಬೋದು ಈಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಈ ಸಾಂಬಾರ್ ರೆಡಿಯಾಗಿ ಹೋಗ್ಬಿಡುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಯ್ತು ಈ ಸಾಂಬಾರ್ ಮಾಡ್ಕೊಳ್ಳೋಕ್ಕೆ ಹಬ್ಬ ಹಬ್ಬ ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ ಬೇಗನೆ ಬಿಡ್ಬೋದು ಇಡ್ಲಿಗಂತೂ ತುಂಬನೇ ರುಚಿ ಜೊತೆಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾಡ್ಕೊಂಡ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಡ್ಲಿ ಮಾಡ್ಕೊಂತ ಇದ್ದೀನಲ್ಲ ನಮ್ಮನೆ ಇಡ್ಲಿಗೆ ತೆಳ್ಳಗಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಸಾಂಬಾರ್ ಕೂಡ ರೆಡಿ ಆಗೋಯ್ತು ಇನ್ನು ಇಡ್ಲಿಗೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನಾನು ನಿನ್ನೆ ಇಡ್ಲಿಗೆ ಅಕ್ಕಿನ ನೆನ್ಸಿಟ್ಟು ರಾತ್ರಿ ರುಬ್ಬದನ್ನ ಆ ರಾತ್ರಿ ರುಬ್ಬುವಾಗ ಅಂದ್ಕೊಳ್ತಾ ಇದ್ದೆ ತಟ್ಟೆ ಇಡ್ಲಿ ಮಾಡಬೇಕು ತಟ್ಟೆ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ನೋಡಿದ್ರೆ ನಮ್ಮನೆ ಆ ತಟ್ಟೆ ಇಡ್ಲಿ ಪ್ಲೇಟೇ ಎಲ್ಲ ನಾನು ತೊಗೊಂಡೇ ಬಂದಿಲ್ಲ ತೊಗೊಂಡೇ ಇಲ್ಲ ನಾನು ಇದುವರೆಗೂ ಕೂಡ ಹಾಗಾಗಿ ಒಂದೆರಡು ಮೂರು ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನೋಡಿದ್ದೆ ಒಬ್ಬರು ಮಡಿಕೇಲಿ ಈ ಥರ ಇಡ್ಲಿನ ಟ್ರೈ ಮಾಡ್ತಾಯಿದ್ರು ನಾನು ಕೂಡ ಇವತ್ತು ಮಡಿಕೆಯಲ್ಲೇ ಟ್ರೈ ಮಾಡೋಣ ಅವಾಗ ಸ್ವಲ್ಪ ಇಡ್ಲಿ ದೊಡ್ಡದಾಗಿ ಬರುತ್ತೆ ತಟ್ಟೆ ಇಡ್ಲಿ ತರನೇ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನಿಲ್ಲ ಮಡಕೆಗೆ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಚೆನ್ನಾಗಿ ತೊಳೆದಿರೋ ವೈಟ್ ಬಟ್ಟೆನ ಕಟ್ಕೊಳ್ಬೇಕಾಗತ್ತೆ ಟೈಟಾಗಿ ಕಟ್ಕೊಳ್ಬೇಕು ಆ ಕಡೆ ಈ ಕಡೆ ಗಾಳಿ ಆಡಬಾರ್ದು ಆ ಥರ ಟೈಟಾಗಿ ಕಟ್ಕೊಂಡ್ಬಿಟ್ಟು ಆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಡಬೇಕಾದ್ರೆ ಹುಷಾರಾಗಿಡಬೇಕು ಯಾಕಂದರೆ ಬಟ್ಟೆ ಕಟ್ಟಿರೋದ್ರಿಂದ ಏನಾದರೂ ಉರಿಗೆ ಬಟ್ಟೆ ಹೆಚ್ಚಾಗಿಬಿಟ್ರೆ ಕಷ್ಟ ಆಗೋಗ್ಬಿಡುತ್ತೆ ಹಾಗಾಗಿ ಸೈಡಲ್ಲೆಲ್ಲ ನೋಡಿಕೊಂಡು ನೀಟಾಗಿ ಗ್ಯಾಸ್ ಸ್ಟವ್ ಮೇಲೆ ಇಡಬೇಕಾಗ ನೀರು ಸ್ವಲ್ಪ ಕುದಿಬೇಕು ನಾವು ಮಾಮೂಲಿ ಇಡ್ಲಿ ತಪ್ಪಲಿಲಿ ಯಾವ ತರ ಇಡ್ಲಿ ಮಾಡ್ಕೊಳ್ತೀವೋ ಸೇಮ್ ಅದೇ ತರ ಇವಾಗ ನೀರನ್ನ ನಾನು ಕುದಿಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ನೀರು ಕುದೇ ಹೋಗ್ಬಿಡುತ್ತೆ ನೀರು ಸಲ ಕುದಿಸ್ಕೊಂಡ್ರೆ ಸಾಕು ಇವಾಗ ನೀರು ಕುದೀತಿರುವಾಗ ಆ ಬಟ್ಟೆ ಮೇಲೆ ನಾನು ಈ ತರ ಇಡ್ಲಿನ ಬಿಟ್ಕೊಳ್ತಾ ಇದ್ದೀನಿ ನಾವು ಎಷ್ಟು ದೊಡ್ಡಕ್ಕಾದರೂ ಬಿಟ್ಕೊಳ್ಬೋದು ಗೊತ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಹಾಕೊಂಡಿದೀನಿ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಮುಸುಗ್ಲನ ಮುಚ್ಚಿಬಿಟ್ಟು ಬಿಟ್ಬಿಡುತ್ತೆ ಅಷ್ಟೇ ಎಷ್ಟು ಬೇಗ ಇಡ್ಲಿ ರೆಡಿಯಾಗುತ್ತೆ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಸಾಕಾಗುತ್ತೆ ಹಬ್ಬ ಅಂದರೆ ಒಂದು ಐವತ್ತು ಸೆಕೆಂಡ್ ಅಂತಲೇ ಅಂದ್ಕೊಳ್ಳಿ ಅಷ್ಟು ಬೇಗ ಇಡ್ಲಿ ರೆಡಿನೇ ಆಗೋಗ್ಬಿಡುತ್ತೆ ಇನ್ನು ಮಾಮೂಲಿಯಾಗಿ ಅದು ಮೇಲೆ ಆ ಬಟ್ಟೆನ ತೆಕ್ಕೊಂಡ್ಬಿಟ್ಟು ಆ ಒಂದು ಪ್ಲೇಟ್ಗೆ ಹಾಕೊಳ್ಳೋದು ಅಷ್ಟೇ ಇದನ್ನ ತೆಗಿಬೇಕಾದ್ರೂ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಅವ್ರದ್ದನ್ನ ಉಲ್ಟ ಮಾಡ್ಕೊಂಡು ಬಿಟ್ಟರೆ ಸಾಕು ಇಡ್ಲಿ ಬಂದೇ ಬಿಡುತ್ತೆ ಎಲ್ಲೂ ಕಿತ್ತೋಗೋದಲ್ಲ ಏನಾಗಲ್ಲ ಈ ಥರ ಮಡಿಕೇಲಿ ಇಡ್ಲಿ ಮಾಡಿಕೊಂಡ್ರೆ ಎಷ್ಟು ಬೇಗ ಇಡ್ಲಿ ಮಾಡ್ಬಿಡ್ಬೋದು ಗೊತ್ತಾ ಬರೀ ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ಗೆಲ್ಲ ಇಡ್ಲಿ ಆಗೇ ಹೋಗ್ಬಿಡುತ್ತೆ ಬೇಗನೆ ಬಿಡುತ್ತೆ ಆದರೆ ಒಂದೊಂದೇ ಇಡ್ಲಿನ ಸಪ್ರೇಟ್ ಸಪ್ರೇಟಾಗಿ ಮಾಡ್ಬೇಕಲ್ಲ ಅದೊಂದೇ ನಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ನನಗೇನು ಕಷ್ಟ ಅನ್ನಿಸ್ತಿಲ್ಲ ಯಾಕಂದರೆ ಇಬ್ಬರಿಗೆ ಅಲ್ವಾ ಒಂದು ಮೂರರಿಂದ ನಾಲ್ಕು ಇಡ್ಲಿ ಆದರೆ ಸಾಕು ನನ್ನ ಹಸ್ಬೆಂಡ್ ಹಬ್ಬ ಬಂದ್ರೆ ಒಂದು ಮೂರು ಇಡ್ಲಿ ತಿಂತಾರೆ ನನಗೆ ಒಂದು ಇಡ್ಲಿ ಆದರೆ ಸಾಕಾಗಿ ಹೋಗ್ಬಿಡುತ್ತೆ ಆದ್ರೆ ಬೇಗ ಮಾಡ್ಕೊಬಹುದು ನನಗೆ ಒಂದರ ಇಷ್ಟ ಆಯ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಆಯ್ತಾ ಇಡ್ಲಿ ಹಾಗೆ ಹೋಯ್ತು ಬಿಟ್ಟು ಸುಮಾರು ಸೆಕೆಂಡ್ ಸೆಕೆಂಡ್ ಆಯ್ತು ಅಷ್ಟೇ ಇಡ್ಲಿ ನೋಡಿದ್ರೆ ಬೆಂದೇ ಹೋಗ್ಬಿಟ್ಟಿದೆ ಬೇಗನೆ ಕ್ವಿಕ್ ಆಗಿ ಇಡ್ಲಿ ಮಾಡ್ಕೊಂಡ್ಬಿಡ್ಬೋದು ಬಂದ್ಮೇಲೆ ಟಿಫನ್ ಕೂಡ ಮಾಡ್ಬೇಕು ನಾವು ಟಿಫನ್ ಎಷ್ಟು ಗಂಟೆಗೆ ಮಾಡ್ತಾ ಇದೀನಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ತಿಂಡಿ ಮಾಡ್ತಾ ಇರೋದು ಇನ್ನ ತಿಂಡಿ ಎಲ್ಲ ಮುಗಿಸ್ಕೊಂಡಿದಾದ್ಮೇಲೆ ಸ್ವಲ್ಪ ಹೊರಗಡೆ ಕೂಡ ಹೋಗ್ಬೇಕು ಸ್ವೀಟ್ ಎಲ್ಲ ಓಹೋ ಹೋ ಇಯೋ ಇಡ್ಲಿ ಇಡ್ಲಿ ಮಾಡಿದೀಯಾ ಇಡ್ಲಿ ಇರಲಿಲ್ಲ ಅದಕ್ಕೆ ಇಡ್ಲಿ ಹಾ ಸ್ಮೂತ್ ಆಗೈತೆ ಹಾ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೊರಟಿದ್ದೀವಿ ಹೊರಗಡೆ ಅಂದರೆ ಕೆಲವೊಂದು ಮನೆಗಳನ್ನ ನೋಡಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಆಗಲೇ ನಿಮಗೆ ಹೇಳೋದ್ನಲ್ಲ ಒಂದು ವಿಷಯನೂ ಕೂಡ ಹಂಚ್ಕೊಳ್ಬೇಕು ಅಂತ ಹೇಳಿ ಅದು ಕೂಡ ಇದೇ ವಿಷಯ ನಾವು ಸದ್ಯದಲ್ಲೇ ಮನೆನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಚೇಂಜ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಮನೆಗಳನ್ನ ಕೆಲವೊಂದು ಹುಡುಕ್ತಾನೇ ಇದ್ದೀವಿ ನಮ್ಮ ಒಂದು ವಾರದಿಂದಲೂ ಕೂಡ ನನ್ನ ಹಸ್ಬೆಂಡ್ ಪಾಪ ಹುಡುಕ್ತಾನೆ ಇದ್ದಾರೆ ಅವರು ಆಫೀಸಿಂದ ಬರೋದು ಈ ಥರ ಮನೆ ನಾವ್ ನೋಡ್ಕೊಂಡು ಬರೋದು ಇದೇ ಕೆಲಸ ಆಗೋಗ್ಬಿಟ್ಟಿದೆ ನಮಗೆ ಮನೆ ಯಾವ ಥರ ಸಿಗಬೇಕು ಅಂದರೆ ನಮ್ಮ ಶಾಪ್ಗೆ ಸ್ವಲ್ಪ ಹತ್ತಿರ ಆಗೋ ಥರನೇ ಸಿಗಬೇಕು ಯಾಕಂದರೆ ಕೆಲವೊಮ್ಮೆ ಮಧ್ಯಾಹ್ನ ಟೈಮ್ ನಾನು ಮನೆಗೆ ಬರ್ತಾ ನೀವು ಊಟಕ್ಕೆಲ್ಲ ಆವಾಗ ಕೆಲವೊಬ್ರು ಕಸ್ಟಮರ್ಸ್ ಕೂಡ ಫೋನ್ ಮಾಡ್ತಿರ್ತಾರೆ ಫೋನ್ ಮಾಡಿದ ತಕ್ಷಣ ನಾನು ಶಾಪ್ಗೆ ಹೋಗೋ ಥರ ಇರಬೇಕು ಅಂದರೆ ಒಂದು ಐದು ನಿಮಿಷದಲ್ಲೇ ಶಾಪ್ಗೆ ಹೋಗೋ ಥರ ಇರಬೇಕು ಅದು ತುಂಬ ದೂರದಲ್ಲಿ ಮಾಡ್ಕೊಂಡು ಬಿಟ್ಟರೆ ನಾವು ಬರೋದೇ ಲೇಟಾಗಿ ಹೋಗ್ಬಿಡತ್ತೆ ಅದಲ್ಲದೆ ಡೈಲಿ ಪೆಟ್ರೋಲ್ಗೆ ದುಡ್ಡು ಸುರಿಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ಆ ಥರ ಯೋಚನೆ ಮಾಡ್ತೀವಿ ಹಾಗಾಗಿ ಶಾಪ್ಗೆ ಹತ್ರದಲ್ಲೇ ಇರೋ ಥರ ಮನೆನ ನೋಡೋಣ ಅಂತ ಹೇಳಿ ಹುಡುಕ್ತಾ ಇದ್ದು ಅದಲ್ಲದೆ ನಮಗೆ ಹೊಸ ಮನೆಗೆ ಹೋಗೋಕ್ಕೆ ಇಷ್ಟ ಆಗುತ್ತೆ ಯಾರಾದರೂ ಇದು ಇರೋ ಮನೇಲಿಗೆ ಮತ್ತೆ ನಾವು ಹೋಗೋದು ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾವುದಾದ್ರೂ ಹೊಸ ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಲೇ ನಾವು ಮನೆ ಹುಡುಕ್ಬೇಕಾದ್ರೆ ಯೋಚನೆ ಮಾಡೋ ಮೊದಲನೇ ಪಾಯಿಂಟ್ ಅಂತಲೇ ಹೇಳ್ಬೋದು ಹಾಗಾಗಿ ನನ್ನ ಹಸ್ಬೆಂಡ್ ಪಾಪ ಒಂದು ವಾರದಿಂದನೂ ಹುಡುಕಿ ಒಂದು ನಾಲ್ಕರಿಂದ ಐದು ಮನೆನ ನೋಡಿ ಈ ಮನೆ ನಮಗೆ ಓಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು ಆಮೇಲೆ ನಾವು ಅದ್ರದ್ದು ಅಮೌಂಟ್ನೆಲ್ಲ ನೋಡೋಣ ಹೆಚ್ಚು ಕಡಿಮೆ ಮಾಡೋಣ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡಿದ್ದೆವು ಮೈಂಡಲ್ಲಿ ಹಾಗಾಗಿ ಇವತ್ತು ಭಾನುವಾರ ಅಲ್ವಾ ನೀನು ಸಲ ಬಂದು ನೋಡು ಆ ಮನೆಗಳಲ್ಲಿ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಆ ಹೆಚ್ಚು ಕಡಿಮೆ ಮಾತಾಡೋಣ ದುಡ್ಡಿನ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಇದು ಮೊದಲನೇ ಮನೆ ನನಗೆ ಈ ಮನೆ ತುಂಬಾ ಇಷ್ಟ ಆಯಿತು ಯಾಕಂದರೆ ತುಂಬ ಚೆನ್ನಾಗಿ ಬೆಳಗ್ಗೆ ಬರ್ತಾಯಿತ್ತು ಹಾಗೆ ತುಂಬ ದೊಡ್ಡದಾಗೂ ಕೂಡ ಇತ್ತು ಡಬಲ್ ಬೆಡ್ರೂಮ್ ಮನೆ ಇದು ನನಗೇನು ಗೊತ್ತಾ ಯೋಗ ಮಾಡೋಕ್ಕೆಲ್ಲ ಹೊರಗಡೆ ಸ್ವಲ್ಪ ಚೆನ್ನಾಗಿರಬೇಕು ಜಾಗ ಅಂತ ನೆನೆ ಹುಡುಕ್ತಾ ಇದ್ದೆ ಅಂದರೆ ನನಗೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋದರನೇ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ಗೆ ನನಗೆ ಯೋಗ ಮಾಡೋಕ್ಕೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿರಬೇಕು ಗಾಳಿ ಬೆಳಕೆಲ್ಲ ಬರಬೇಕು ಆ ಥರ ಇರೋ ಥರ ಮನೆನ ನೋಡಪ್ಪು ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಅದೇ ಥರ ಮನೆನ ಪಾಪ ಹುಡ್ಕೋದೇ ಲೇಟಾಗೋಯಿತು ಅದರಲ್ಲಿ ಈ ಮನೆ ನನಗೆ ತುಂಬಾ ಇಷ್ಟ ಆಯಿತು ಆ ಓನರ್ ಕೂಡ ಪರವಾಗಿಲ್ಲ ಒಳ್ಳೆಯವರು ಅಂತಲೇ ಅನ್ನಿಸ್ತು ಅವರೇ ವೀಡಿಯೋ ಮಾಡ್ಕೊಳ್ತೀನಿ ತಕ್ಷಣ ಸರಿ ಮಾಡ್ಕೊಳ್ಳಮ್ಮ ಆ ಥರ ಮಾಡ್ಕೊ ಈ ಥರ ಮಾಡ್ಕೊ ಅಂತೆಲ್ಲ ಹೇಳ್ತಾಯಿದ್ರು ಅದಲ್ಲದೆ ಅಮೌಂಟ್ನು ಕೂಡ ನೋಡೋಣ ಹೆಚ್ಚು ಕಡಿಮೆ ಮಾಡೋಣ ಅಂತ ಎಲ್ಲ ಹೇಳಿದ್ರು ನೋಡಬೇಕು ಆ ಮನೆ ಆದಮೇಲೆ ಇನ್ನೊಂದು ಮನೆಗೆ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದಿದ್ರು ಇದನ್ನು ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಇದು ಫುಲ್ ರೆಡಿ ಆಗೋಕ್ಕೆ ಒಂದು ಮೂರು ತಿಂಗಳಾದರೂ ಬೇಕಾಗತ್ತೆ ಅಂತ ಹೇಳಿದ್ರು ಇದು ತ್ರಿಬಲ್ ಬೆಡ್ರೂಮ್ ಮನೆ ಇದರಲ್ಲಂತೂ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಹಾಗೆ ಗಾಳಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದೇನಂದರೆ ನಮ್ಮ ಶಾಪ್ಗೆ ಸ್ವಲ್ಪ ದೂರ ಆಗುತ್ತೆ ಹೋಗಿ ಬರೋಕ್ಕೇ ಒಂದು ಆಫ್ ಆನ್ ಅವರ್ ಆಗೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಅದಲ್ಲದೆ ನಮಗೆ ತ್ರಿಬಲ್ ಬೆಡ್ರೂಮ್ ಏನೂ ಬೇಕಾಗಿಲ್ಲ ಅಂತ ಅನ್ನಿಸ್ತು ಡಬಲ್ ಬೆಡ್ರೂಮ್ ಆದ್ರೆ ಸಾಕು ಟ್ರಿಬಲ್ ಬೆಡ್ರೂಮೆಲ್ಲ ಏನಕ್ಕೆ ಅನ್ನೋದು ಕೂಡ ಒಂದು ತಲೆಗೆ ಬಂತು ಇನ್ನು ಮೂರು ತಿಂಗಳಲ್ವ ಇದು ಕಂಪ್ಲೀಟ್ ಆಗೋಕ್ಕೆ ನಮಗೆ ಸ್ವಲ್ಪ ಲೇಟಾಗಿ ಹೋಗ್ಬಿಡತ್ತೆ ನಮ್ಗೆ ಸ್ವಲ್ಪ ಬೇಗ ಬೇಕಾಗಿತ್ತು ಮನೆ ಇದಾಗಲ್ಲ ಅಂತ ಅಂದ್ಕೊಂಡು ನೋಡಿಬಿಟ್ಟು ಬಂದು ಅಷ್ಟೇ ಆದರೆ ನನ್ನ ಹಸ್ಬೆಂಡ್ಗೆ ಈ ಮನೆ ತುಂಬಾ ಇಷ್ಟ ಆಗಿತ್ತು ಲೇಟಾದರೂ ಪರವಾಗಿಲ್ಲ ಈ ಮನೆಗೆ ಹೋಗೋಣ ಅಂತ ಅವರು ಹೇಳ್ತಾ ಹೇಳ್ತಾಯಿದ್ರು ಆದರೆ ನನಗೆ ಸ್ವಲ್ಪ ದೂರ ಆಗುತ್ತೆ ಅಂತ ಅನ್ನಿಸ್ತಲ್ಲ ಅದನ್ನೇ ಯೋಚನೆ ಮಾಡೋಣ ಅಂತ ಸುಮ್ಮನೆ ಅದು ಇನ್ನು ನಾವು ಇದಲ್ಲದೆ ಇನ್ನೂ ಒಂದು ಕೆಲವೊಂದು ಮನೆಗಳನ್ನ ನೋಡ್ದೋ ಅಂದರೆ ಇನ್ನೂ ಒಂದು ಎರಡು ಮೂರು ಮನೆನ ನೋಡ್ದೋ ಅಲ್ಲಿ ಅವರು ವೀಡಿಯೋನೂ ಮಾಡ್ಕೊಂಬೇಡಿ ಅಂತ ಹೇಳಿದ್ರು ಹಾಗಾಗಿ ನಾನು ವಿಡಿಯೋ ಎಲ್ಲ ಮಾಡೋಕೋಗಲಿಲ್ಲ ಬಿಸಿಲಲ್ಲಿ ಹೋಗಿ ಬಂದು ಸಾಕಾಗೋಯ್ತು ಇವರು ಒಂದು ವಾರದಿಂದ ಹೆಂಗೆ ಮನೆ ಹುಡ್ಕಿದ್ರೋ ಗೊತ್ತಿಲ್ಲ ನನಗೆ ಒಂದು ದಿನಕ್ಕೆ ಇಲ್ಲೇ ಸುಸ್ತಾಗೋಯ್ತು ಹೆಂಗೆ ಹುಡ್ಕಿದ್ರೋಪು ಅಷ್ಟೇ ಒಂದು ಅಪ್ಪ ಅದೇ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಡು ರೋಡಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ ಮನೆ ಮುಂದೆ ಅದನ್ನ ನೋಡ್ಕೊಂಡು ಎಲ್ಲಿ ಬೋರ್ಡ್ ಹಾಕೋರೆ ಅಲ್ಲಿ ಹೋಗಿ ಹುಡುಕ್ತು ಹ್ಮ್ ನಂಗೆ ಗೊತ್ತೇ ಇರಲಿಲ್ಲ ಮನೆ ಹುಡ್ಕೋದಂತೂ ತುಂಬಾ ಕಷ್ಟ ಸಾಕಾಗೋಯಿತು ಅದೇನು ಗೊತ್ತಾ ನಮಗೆ ಮನೆ ಇಷ್ಟ ಆಯಿತು ಅಂದರೆ ಅವರು ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಇನ್ನು ಓಕೆ ಪರವಾಗಿಲ್ಲ ದುಡ್ಡೆಲ್ಲ ಸರಿ ಹೋಯಿತು ಅಂತ ಅಂದ್ರೆ ಮನೆ ನಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಈಗ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಒಂದು ಮನೆ ಮಾತ್ರ ಇಷ್ಟ ಆಯಿತು ಅವರು ಓಕೆ ಅಂದಿದ್ದಾರೆ ನಮ್ಮ ಬಜೆಟಿಗೆ ತಕ್ಕನಾಗಿದೆ ಆ ಮನೆ ನೋಡಬೇಕು ಅದೇನಾಗುತ್ತೋ ಏನು ಅಂತ ಗೊತ್ತಿಲ್ಲ ಏನಪ್ಪ ನನಗೆ ಇಷ್ಟ ಆಯಿತಾ ನನಗೆ ಇರೋ ಮನೆನೇ ಇಷ್ಟ ಮನೆ ಇಷ್ಟ ಆಯ್ತು ಅವರಿಗೆ ಒಂದು ಜಾಸ್ತಿ ಇಷ್ಟ ಆಯ್ತು ಇನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ ಅಲ್ಲ ಇವಾಗ ಇನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರಲ್ಲ ಆ ಮನೆ ಜಾಸ್ತಿ ಇಷ್ಟ ಆಯ್ತು ಅದನ್ನ ನೋಡಿದ್ರೆ ಸ್ವಲ್ಪ ಲೇಟ್ ಆಗಂತೆ ಕೊಡೋದು ನಮಗ್ ಸ್ವಲ್ಪ ಲೇಟ್ ಆಗಿ ಹೋಗ್ಬಿಡತ್ತೆ ಅಷ್ಟೊಂದ್ ದಿನ ಅಂದ್ರೆ ಅದ್ರಲ್ಲಂತೂ ಎಷ್ಟು ಚೆನ್ನಾಗಿ ಗಾಡಿ ಬೆಳಕು ಎಲ್ಲ ಬರ್ತಾ ಇತ್ತು ಅಂದ್ರೆ ನಂಗೆ ಮನೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು ಇವ್ರಿಗೆ ನನ್ಗಿಂತ ಜಾಸ್ತಿ ಇಷ್ಟ ಆಯ್ತು ಆ ಮನೆ ಏನು ಮಾಡೋದು ಗೊತ್ತಿಲ್ಲ ಇವಾಗ ಸ್ವಲ್ಪ ತಣ್ಣಗೆ ಡೆಸರ್ಟ್ ಮಾಡೋಣ ಅಂತ ಹೇಳಿ ಹಾಗೆ ರೆಡಿ ಮಾಡಿ ಇಟ್ಟೋಗಿದ್ದೆ ಅದಕ್ಕೆ ಇವಾಗ ಮಾವಿನ ಹಣ್ಣೆಲ್ಲೂ ಹಾಕಬೇಕು ಚಿಯಾ ಸೀಡ್ಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ರೆ ಡೆಸರ್ಟ್ ರೆಡಿ ಆಗುತ್ತೆ ಇನ್ನು ಈ ಥರ ಹೊರಗಡೆ ಎಲ್ಲ ಹೋಗಿ ಬಂದರೆ ಸ್ವಲ್ಪ ತಣ್ಣಗೇನಾದರೂ ಕುಡಿಬೇಕು ತಿನ್ಬೇಕಂತ ಅನ್ನಿಸ್ತಾ ಇರತ್ತೆ ನನಗೆ ಹೊರಗಡೆ ಎಲ್ಲ ಹೋಗ್ತಿರೋದು ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಮೊದಲೇ ಎಲ್ಲನೂ ರೆಡಿ ಇಟ್ಟು ಉಂಟೋಗಿಬಿಟ್ಟಿರ್ತೀನಿ ಹೋಗಬೇಕಾದ್ರೇ ನಾನು ಸ್ವಲ್ಪ ಹಾಲಿಗೆ ಬಾದಾಮಿನೆಲ್ಲ ರುಬ್ಬಿ ಸೇರಿಸ್ಕೊಂಡು ಇಟ್ಟು ಹೋಗಿದ್ದೆ ಏನಿಲ್ಲ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿನ ರಾತ್ರಿನೇ ನೆನೆಸಿಟ್ಟಿದ್ದೆ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಒಂದು ಅರ್ಧ ಲೀಟರ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದೀನಿ ಕುದಿಸಿರೋ ಇನ್ನೊಂದು ಸಲ ಕುದಿಸ್ಕೊಳ್ಬೇಕಾಗುತ್ತೆ ನನಗೆ ಹಾಲಿನ ಕೆರೆ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಹಾಲಿನ ಕೆರೆನ ತೆಗೀತಾ ಇದ್ದೀನಿ ಇವಾಗ ಇದು ಉಕ್ತಾ ಇದೆ ನೋಡಿ ಸ್ವಲ್ಪ ಉಕ್ ಬರ್ತಾ ಇದೆ ಅನ್ನುವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಬಾದಾಮಿ ಪೇಸ್ಟು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಹತ್ತರಿಂದ ಹನ್ನೆರಡು ಹಾಕೊಂಡಿದ್ದೀನಿ ಅಷ್ಟೇ ಆ ಬಾದಾಮಿ ಸಲ ಕುದಿಸ್ಕೊಳ್ಬೇಕು ಇದು ಒಂದು ಕುದಿ ಬಂತು ಅಂತ ಅಂದಮೇಲೆ ಆಫ್ ಮಾಡಿಕೊಂಡ್ರೆ ಆಯಿತು ತೀರಾ ಜಾಸ್ತಿ ಕುದಿಸೋ ಅವಶ್ಯಕತೆ ಕೂಡ ಏನಿಲ್ಲ ಗ್ಯಾಸ್ನ ಆಫ್ ಮಾಡಿದಾದ್ಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಕಲ್ಸಕ್ಕರೆ ಪುಡಿನ ಸೇರಿಸ್ಕೊಳ್ಬೇಕು ನಾನು ಒಂದು ಕಪ್ಪಷ್ಟು ಕಲ್ಸಕ್ಕರೆ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಬಾದಾಮ್ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಬಾದಾಮ್ ಪುಡಿ ಹಾಕೋದ್ರಿಂದ ಫ್ಲೇವರ್ ಹಾಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಸ್ವಲ್ಪ ಏಲಕ್ಕಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿನ ಪೌಡರ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು ಇದನ್ನೆಲ್ಲ ನಾವು ಗ್ಯಾಸ್ ಆಫ್ ಮಾಡಿ ಹಾಕ್ಬೇಕು ು ಆವಾಗಲೇ ಹಾಕಿದ್ರೆ ಚೆನ್ನಾಗಿರಲ್ಲ ಅದೇ ಒಂಥರ ಬೇರೆ ತರ ಟೇಸ್ಟ್ ಬರುತ್ತೆ ಇವಾಗ ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನಾನು ಹೋಗಿದ್ದೆ ಇವಾಗ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾಗಿತ್ತಲ್ಲ ಇವಾಗ ನಾನು ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮಾವಿನ ಮಾವಿನಣ್ಣು ತೊಗೊಳಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಬರೋಲ್ಲ ಸ್ವಲ್ಪ ತುಂಬ ಸ್ವೀಟಾಗಿರುತ್ತೆ ನೋಡಿ ಆ ಥರ ಮಾವಿನ ಹಣ್ಣು ತೊಗೊಳ್ಬೇಕು ತುಂಬಾ ರುಚಿಯಾಗಿ ಬರುತ್ತೆ ಆ ಥರ ಮಾವಿನ ಹಣ್ಣು ತೊಗೊಂಡ್ರೆ ಜೊತೆಗೆ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣಲ್ಲಿ ನಾನು ಒಂದು ಸ್ವಲ್ಪ ಮಾವಿನ ಹಣ್ಣು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ ಮಾವಿನ ಹಣ್ಣು ಹಾಗೆ ಒಂದು ಆ್ಯಪಲ್ನ ಒಂದು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟು ಇದ್ದೀನಿ ಸ್ವಲ್ಪ ನೀರಾಕಿ ನಾವು ನುಣ್ಣಿಗೆ ರುಬ್ಕೊಳ್ಬೇಕಾಗತ್ತೆ ಈಗ ನೋಡ್ತಿರ್ಬೋದು ಇದು ಕೂಡ ನುಣ್ಣು ರುಬ್ಕೊಂಡಿದ್ದಾಗಿದ್ದೆ ಇದನ್ನು ಇವಾಗ ನಾವು ಹಾಲನ್ನ ಮಾಡಿಟ್ಕೊಂಡಿದ್ದೆ ನೋಡಿ ಅದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನ ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಗೋಂದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಗೋಂದನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಅಂದರೆ ಒಂದು ನಾಲ್ಕರಿಂದ ಐದು ಕಲ್ಲನ್ನ ನೆನೆಸಿಟ್ಟಿದ್ದೆ ಅದು ಇಷ್ಟ ಆಗಿದೆ ಇವಾಗ ಗೋಂದನ್ನ ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಪಿಸ್ತಾನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಗೋಡಂಬಿ ಬಾದಾಮಿ ಹಾಗೆ ವಾಲ್ನಟ್ ಎಲ್ಲ ಸೇರಿಸ್ಕೊಳ್ಬೋದು ಹಾಗೆ ಶಾವಿಗೆನೂ ಕೂಡ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಮಾಮೂಲಿ ತುಪ್ಪದಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ನೀರಾಕಿ ಬೇಯಿಸ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದಕ್ಕೆ ಹಾಕೊಳ್ಬೇಕಾಗತ್ತೆ ಹಾಗೆ ಮಿನ್ನ ಅರ್ಧ ಮಾವಿನ ಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿದ್ದಕ್ಕೆ ಇದ್ದೀನಿ ಈ ಮಾವಿನಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಹಾಗಾಗಿ ನೋಡೋಕೆ ಒಂಥರ ಚೆನ್ನಾಗಿ ಇತ್ತು ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಇದ್ದೀನಿ ನಾವು ಈ ಥರ ಎಲ್ಲ ತಿನ್ನುವಾಗ ಅಲ್ಲಲ್ಲಿ ಈ ಥರ ಮಾವಿನಣ್ಣು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಚಿಯಾ ಸೀಡ್ಸ್ ಹಾಕಿ ಕೊಟ್ಟರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಹಂಗೆ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ಅದು ನೋಡಿದ್ರೆ ಮರ್ತುಬಿಟ್ಟು ನಾನು ಮತ್ತೆ ಚಿಯಾ ಸೀಡ್ಸ್ನ ಹಾಕ್ಕೊಂಡೇ ಬಿಟ್ಟಿದ್ದೀನಿ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಚಿಯಾ ಸೀಡ್ಸ್ನ ಕೂಡ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ ಇಷ್ಟು ಮಾಡ್ಕೊಂಡ್ರೆ ಆಯಿತು ಈ ಡೆಸರ್ಟ್ ರೆಡಿನೇ ಆಗೋಗ್ಬಿಡುತ್ತೆ ಮ್ಯಾಂಗೋ ಡೆಸರ್ಟ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸಲ ಟ್ರೈ ಮಾಡಿ ಯಾವ ಥರ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇವಾಗ ಕೊನೆಯಲ್ಲಿ ಸ್ವಲ್ಪ ಗಾರ್ನಿಶಿಂಗ್ ಅಂತ ಹೇಳಿಬಿಟ್ಟು ಮಾವಿನ ಹಣ್ಣಿಂದು ಪಲ್ಪ್ಸ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾವು ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇರೋ ಇಟ್ಕೊಂಡು ಬಂದಿದ್ದೀನಿ ಮರ್ತ್ಬಿಟ್ಟೆ ಸೀಬೆಕಾಯಿ ಹಾಕಿದ್ಯಾ ಇಲ್ಲ ಆಪಲ್ ಆಪಲ್ ಮತ್ತು ಮಾವಿನ ಹಣ್ಣು ಹ್ಞೂ ಸ್ವೀಟ್ ಕಮ್ಮಿ ಇರಬೇಕಲ್ವಾ ಅದಕ್ಕೆ ಸ್ವಲ್ಪ ಕಲ್ಸಕ್ಕೆ ಹಾಕಿದ್ದೀನಿ ಅವ್ರಿಗೆ ಇಷ್ಟ ಆಗದೆ ಇರೋ ಚಿಯಾ ಸೀಡ್ಸ್ನೂ ಹಾಕಿದ್ದೀನಿ ಆ ಚಿಯಾ ಸೀಡ್ಸ್ ಬಿಟ್ಟು ಚೆನ್ನಾಗಿದೆಯಾ ಚೆನ್ನಾಯ್ತೇ ಅದ್ ಹಾಕಿದ್ರು ಚೆನ್ನಾಯ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅದು ಹಾಕುದ್ ಏನ್ ಗೊತ್ತಾ ಅಲ್ಕ್ ಸಿಗ್ತಾ ಇರೋ ತಗೀತಾ ಇದ್ರೆ ಅದಕ್ಕೆ ಇಷ್ಟ ಇಲ್ಲ ನನ್ಗೆ ಹ್ಮ್ ಇನ್ನು ಸಂಜೆ ನನ್ನ ಹಸ್ಬೆಂಡ್ಗೆ ಅವ್ರ ಫ್ರೆಂಡ್ ಯಾರೋ ಹೇಳಿದ್ರು ಅಂತ ಹೇಳಿ ಇನ್ನೊಂದು ಎರಡು ಮನೆನ ನೋಡ್ಲಿಕ್ಕೆ ಬಂದಿದ್ರು ನಾನು ಕರೆದ್ರು ನನಗಂತೂ ಬರೋಕ್ಕಾಗಲಿಲ್ಲ ಯಾಕಂದರೆ ಮಧ್ಯಾಹ್ನ ಒಡ್ಡಾಡಿರೋದೆ ಸಾಕು ಅಂತ ಅನ್ನಿಸ್ಬಿಟ್ಟಿತ್ತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಹಾಗಾಗಿ ನಾನು ಬರೋಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದ್ಬಿಡಪ್ಪು ಸಾಕು ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅವರು ವಿಡಿಯೋನೂ ಕೂಡ ಮಾಡಿಕೊಂಡು ಬಂದಿದ್ದರು ಈ ಮನೆ ಬಂದು ಡಬಲ್ ಬೆಡ್ರೂಮ್ ಮನೆ ಆಗಿತ್ತು ಹಾಗೆ ಈ ಮನೆ ನಮ್ಮ ಶಾಪ್ಗೂ ಕೂಡ ತುಂಬಾ ಹತ್ತಿರದಲ್ಲೇ ಇತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಕಿಚನೆಲ್ಲ ತುಂಬ ಚೆನ್ನಾಗಿತ್ತು ಇನ್ನೊಂದು ಮನೆ ನೋಡಿದೆ ನೋಡಿ ಆ ಮನೆ ಕಿಚನು ಇದಕ್ಕಿಂತ ಚೆನ್ನಾಗಿತ್ತು ಆದರೆ ಈ ಮನೆ ನೀಟಾಗಿ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತ ಅನ್ನಿಸ್ತು ಅದಲ್ಲದೆ ಇನ್ನೊಂದು ಮನೆ ಕೂಡ ನೋಡಿದ್ರು ಅಂತೇಳಿದ್ನಲ್ಲ ಅದು ಈ ಮನೆ ಈ ಮನೆ ಬಂದುಬಿಟ್ಟು ಕಿಚನ್ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಆ ರೂಮ್ ಕೂಡ ಚೆನ್ನಾಗಿತ್ತು ಆದರೆ ಇದು ಸಿಂಗಲ್ ಬೆಡ್ರೂಮ್ ಮನೆ ಆಗಿತ್ತು ನಮಗೆ ಡಬಲ್ ಬೆಡ್ರೂಮ್ ಮನೆ ಬೇಕಾಗಿತ್ತಲ್ಲ ಹಾಗಾಗಿ ಸಿಂಗಲ್ ಬೆಡ್ರೂಮ್ ಮನೆ ಬೇಡ ಅಂತ ಹೇಳಿ ಸುಮ್ಮನೆ ಅದು ಆಗಲೇ ಒಂದು ವೀಡಿಯೋದಲ್ಲಿ ತೋರಿಸ್ತನೋದ್ನಲ್ಲ ಅದು ಡಬಲ್ ಬೆಡ್ರೂಮ್ ಮನೆ ನೋಡಬೇಕು ಇಷ್ಟು ಮನೇಲಿ ಯಾವ ಮನೆ ಹೋಗೋದು ಅನ್ನೋದನ್ನ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ ನಮಗೆ ನಮ್ಮ ಬಜೆಟ್ಗೆ ಸ್ವಲ್ಪ ಸರಿ ಹೋಗಬೇಕು ಇಷ್ಟು ಮನೇಲಿ ಯಾವ ನಮಗೆ ಅನುಕೂಲ ಆಗುತ್ತೆ ನಮ್ಮ ಬಜೆಟಿಗೆ ತಕ್ನಾಗಿದೆ ಅನ್ನೋದಾದರೆ ನಾವು ಮಾಡ್ಕಬೇಕು ಇನ್ನು ಮಾತಾಡಿ ಡಿಸೈಡ್ ಮಾಡಬೇಕು ಮುಂದೆ ನಾವು ಯಾವ ಮಾಡಬೇಕು ಮುಂದೆ ಹೋಗ್ತೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಸಂಜೆ ಒಂದು ಮದುವೆ ಇದೆ ಅಂತ ರೆಡಿ ರೆಡಿಯಾಗಿದ್ದೆ ನಾನು ಹೋಗುವಾಗ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಯಾಕಂದರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಹಾಗೆ ರೆಡಿಯಾಗಿ ಹೊರಟುಬಿಟ್ಟಿದ್ದೆ ಹಾಗಾಗಿ ಬಂದ ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ನೀವು ಕೆಲವೊಂದು ಸಲ ಕೇಳ್ತಾ ಇರ್ತೀರ ನಿಮ್ಮ ಸ್ಯಾರಿ ತೋರಿಸಿ ಎಷ್ಟು ಪ್ರೈಸ್ ಇದಕ್ಕೆ ಅಂತ ಹೇಳಿ ಈ ಸ್ಯಾರಿ ಸುಮಾರು ಒಂದು ನೈನ್ ಹಂಡ್ರೆಡ್ ರುಪೀಸ್ ಇರ್ಬೋದು ಅಷ್ಟೇ ಇದನ್ನು ಅಲ್ಲೇ ಒನ್ ಇಯರ್ ಆಯಿತು ಅಂತ ಅಂದ್ಕೋತೀನಿ ಅವಾಗ ತೊಗೊಂಡಿದ್ದು ಏನಂದರೆ ಅಂದರೆ ಎಲ್ಲ ಬ್ಲೌಸ್ಗಳು ಕೂಡ ತುಂಬ ಲೂಸ್ ಆಗಿಬಿಟ್ಟಿದೆ ಯಾವುದೂ ಕೂಡ ಸರಿ ಹೋಗ್ತಿರಲಿಲ್ಲ ಹೋಗೋ ಅರ್ಜೆಂಟಲ್ಲಿ ನಾನು ಸ್ಟಿಚಿಂಗ್ ಮಾಡಿಸೋದನ್ನು ಕೂಡ ಮರ್ತ್ಬಿಟ್ಟಿದ್ದೀನಿ ಒಂದು ಸಲ ಸ್ಯಾರಿ ಹಾಕೊಳ್ಳೋದಲ್ವ ಹಾಗಾಗಿ ಇವಾಗ ಎಲ್ಲಾನು ಒಂದು ರೌಂಡು ಆಲ್ಟ್ರೇಷನ್ ಮಾಡಿಸ್ಬೇಕು ಇರೋ ಸ್ಯಾರೀಲಿ ಇದು ಓಕೆ ಅಂತ ಅನ್ನಿಸ್ತು ಹಾಗಾಗಿ ಈ ಸ್ಯಾರಿನೇ ಹಾಕ್ಕೊಂಡು ನಾವು ಮದುವೆಗೆ ಹೋದೋ ಮದುವೆಗೆ ಹೋಗೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗೋಗ್ಬಿಟ್ಟಿತ್ತು ಒಂದು ಎಂಟೂವರೆ ಎಂಟು ಮುಖಾಲ್ ಹತ್ರ ಆಗಿತ್ತು ಮನೆ ನೋಡೋಕೆ ಹೋಗಿದ್ರಲ್ಲ ನನ್ನ ಹಸ್ಬೆಂಡ್ ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು ಇನ್ನು ಹೋಗಿ ಅಲ್ಲಿ ವಿಶ್ ಮಾಡಿಬಿಟ್ಟು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದೋ ಈ ಮದುವೆ ಬಂದುಬಿಟ್ಟು ನನ್ನ ಹಸ್ಬೆಂಡು ವರ್ಕ್ ಮಾಡ್ತಾ ಇದ್ದಾರಲ್ಲ ಆಫೀಸ್ ಮ್ಯಾನೇಜರ್ ಬ್ರದರ್ ಮದುವೆ ಆಗಿತ್ತು ಇದು ಹಾಗಾಗಿ ತುಂಬ ಸಲ ಫೋರ್ಸ್ ಮಾಡಿದರು ಅಂತ ಹೇಳಿಬಿಟ್ಟು ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ ಬಂದು ಇನ್ನು ಅವ್ರ ಅಮ್ಮ ಎಲ್ಲ ನನ್ನ ಹಸ್ಬೆಂಡ್ಗೆ ಪರಿಚಯ ಅಲ್ವಾ ಅವರೆಲ್ಲ ಮಾತಾಡಿಸ್ತಾ ಇದ್ರು ಊರಿಗೆ ಹೋದಾಗ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತಾರಂತೆ ಇವರು ಅದನ್ನೇ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅವ್ರಿಗೆ ಎಷ್ಟು ಥರ ಅಡುಗೆ ಬರುತ್ತೆ ಅಂದರೆ ಒಂದು ಈರುಳ್ಳಿಯನ್ನೇ ಒಂದು ಐವತ್ತರಿಂದ ಅರವತ್ತು ರೆಸಿಪಿ ಮಾಡ್ತಾರೆ ಆ ಥರ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಯಾವಾಗಲೂ ಹೇಳ್ತಾಯಿರ್ತಾರೆ ನಮ್ಮ ಮ್ಯಾನೇಜರ್ ಅಂತ ಎಲ್ಲ ಹೇಳ್ಬಿಟ್ಟು ಮಾತಾಡ್ತಾಯಿದ್ದು ಹಂಗೆ ಸುಮ್ಮನೆ ಇನ್ನು ಅಲ್ಲಿಂದ ಹೊರಟ್ರೆ ಎಷ್ಟು ಟ್ರಾಫಿಕ್ ಆಗಿತ್ತು ಅಂದರೆ ಇವತ್ತು ನಿಜವಾಗ್ಲೂ ಭಾನುವಾರ ಆಗಿದ್ಕೆ ಅಂತ ಅನಿಸುತ್ತೆ ಒಬ್ಬರಿಂದ ವಾಪಸ್ ಬರ್ತಾಯಿರ್ತಾರಲ್ವ ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಇತ್ತು ಏನೋ ನಮಗೆ ಗೊತ್ತಿಲ್ಲ ತುಂಬಾ ಟ್ರಾಫಿಕ್ ಇತ್ತು ಒಂದು ಒಂದರಿಂದ ಒಂದೂವರೆ ಅವರ್ ಆಯಿತು ಅಂದ್ಕೋತೀನಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಮನೆಗೆ ಯಾವಾಗ ಹೋಗ್ತೀವೋ ಅಂತಲೇ ಅನ್ನಿಸ್ಬಿಟ್ಟಿತ್ತು ಅಷ್ಟೊಂದು ಟ್ರಾಫಿಕ್ ಇತ್ತು ನನಗಿದೇ ಕಾರಣಕ್ಕೆ ಬೆಂಗಳೂರು ಒಳಗಡೆ ಬರಲಿಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಆ ವೆಹಿಕಲ್ದು ಗಜಿಬಿಜಿ ಸೌಂಡು ಮನೆಗೆ ಯಾವಾಗ ಹೋಗ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಒಂದು ಹತ್ತರಿಂದ ಹತ್ತುವರೆ ಆಗಿತ್ತು ಅಂತ ಅನಿಸುತ್ತೆ ನಾನು ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ಹೋಗಿದ್ವಲ್ಲ ಮನೆ ಆ ಮನೇಲಿ ಯಾವ ಮನೆ ನಿಮಗೆ ಇಷ್ಟ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಂ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್